ಗ್ರೂಪ್ ಫೈನಲಿ ಕೈವಾರ ಕ್ರಾಸ್ಗೆ ಬಂದ್ರಿ. ಇಲ್ಲಿಂದ 3 ಕಿಲೋಮೀಟರ್ಸ್ ಇದೆ ಭೀಮ ಬಕಾಸುರ ಬೆಟ್ಟಕ್ಕೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ಟ್ರಾವೆಲರ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ ವೀಡಿಯೋಗೆ ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಭೀಮಾ ಬಕಾಸುರ ಅನ್ನೋ ಒಂದು ಬೆಟ್ಟದಲ್ಲಿದ್ದೀರಿ. ಅದೆಲ್ಲಂದರೆ ಚಿಂತಾಮಣಿ ತಾಲೂಕಲ್ಲಿರೋ ಕೈವಾರದಲ್ಲಿರುವಂಥ ಭೀಮಾ ಬಕಾಸುರ ಅನ್ನೋ ಬೆಟ್ಟದಲ್ಲಿದ್ದೀರಿ. ಪುರಾತನ ಕಾಲದಿಂದ ಏನು ಸ್ಟೋರಿ ಇದೆಯೋ ಅದು ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ಜೈ ಅಂಜನೇ, ಬನ್ನಿ ಸ್ನೇಹಿತರೆ. ಗ್ರೂ ಫಸ್ಟ್ ಟೈಮ್ ಬಂದಿದ್ದೀರಿ, ಅದ್ರ ಅನುಭವ ಹೆಂಗಿರುತ್ತೆ ಅಂತ ನಿಮ್ಮೊಂದಿಗೆ ಹಂಚ್ಕೊತಾ ಇರ್ತೀರಿ. ಬನ್ನಿ ಹೋಗೋಣ. ಇಲ್ಲೇನೋ ಇದು ಬರೋ ಗುಹೇಲಿ ಏನೋ ಮಜ್ಜ. ಅಯ್ಯೋ, ನಿಧಾನಕ್ಕೆ ಹೋಗೋಣ, ಏನೋ ಬಂದುಬಿಡೋದು. ಹುಡ್ಕೋಗಿ ತೋರ್ಸೋಗೋ, ಹೋಗದೆ ಏನಾಗಲ್ಲಿ. ಗುರು ಹೋಗ್ತಾ ಇದ್ದೀರಿ, ಬಕಾಸುರನ ಗವಿಗೆ ದಾರಿ ಅಂತೆ. ಬನ್ನಿ ನೋಡೋಣ. ಭೀಮ ಮತ್ತು ಬಕಾಸುರ ನಡುವೆ ನಡೆದಂಥ ಯುದ್ಧನೇ ಇದಕ್ಕೆ ಇತಿಹಾಸಕ್ಕೆ ಕಾರಣ ಆಗಿದೆ. ಅದಕ್ಕೆ ಇಲ್ಲೊಂದು ಪುರಾತನ ಇತಿಹಾಸ ಸ್ಥಳ ಅಂತಲೇ ಇದಕ್ಕೆ ಹೆಸರು ಬಂದುಬಿಟ್ಟಿದೆ. ಗುರು ಹೋಗ್ತಾ ಇದ್ದೀರಿ, ಇನ್ನೂ ಜಾಸ್ತಿ ಇದೆ, ಸುಸ್ತಾಗೈತೆ ಒಟ್ಟಿನಲ್ಲೇ. ಅಬ್ಬ, ಇನ್ನೂ ದೂರ ಇದೆ ಗುರು, ಅರ್ಧಕ್ಕೆ ಸುಸ್ತಾಗೋಯ್ತು, ಇನ್ನೂ ತುಂಬ ದೂರ ಹೋಗಬೇಕು. ಫೀಲಿಂಗ್ ಚೆನ್ನಾಗಿದೆ ಅಲ್ಲ ಬ್ರೂ? ಹೇಳಿಲ್ಲ ಬ್ರೋ, ಒಳ್ಳೆ ನೇಚರ್ ಅಂತ. ಇನ್ನೂ ಇಷ್ಟ ಬೇಕು ಮೇಲೆ ಒಂದು ಗುಹೆ ಐತಲ್ಲ. ಗುರು ಇನ್ನೊಂದೇನು ಗೊತ್ತಾ ನಿಂಕ, ಈ ಕೈವಾರದ ಇನ್ನೊಂದು ಹೆಸರು ಗೊತ್ತಾ ನಿಮಗೆ? ಹೇಳಪ್ಪ, ಕೇಳೋಣ. ಗೊತ್ತಿಲ್ಲ. ಏಕಚಕ್ರಿ ನಗರ ಅಥವಾ ಏಕಚಕ್ರಿಪುರ ಮಾಡ್ತಿರ್ತದೆ ಜಾಗ ಇದೆ ಕಡೆ. ನೋಡಿ ಗುರು, ಇದು ಲಕ್ಷ್ಮಣ ತೀರ್ಥ. ಹಂಗೆ ನಡ ಸ್ಟೆಪ್ಸ್ ಎಲ್ಲ ಮುರಿದೋಗಿದ್ದಾವೆ, ನೋಡ್ಕೊಂಡು ಬರಬೇಕು. ಓನ ಬಡ ದೇವಸ್ಥಾನ, ದೇವಸ್ಥಾನ ಅಲ್ಲಪ್ಪ, ಏನೋ ಮಠ ಅನ್ಕೊಂತೀನಿ. ಸ್ಥಳ ನೋಡೋಕೆ ಎಷ್ಟೊಂದು ಚೆನ್ನಾಗಿದೆಯೋ ಅಷ್ಟೇ ಭಯಾನಕ್ಕೆ ಹೋಗಿದೆ. ಇಲ್ಲಿ ಹನುಮಂತ್ ಆಂಜನೇಯ ಟೆಂಪಲ್ ಇದೆ, ದೇವಸ್ಥಾನ. ನಮ್ಮ ಬಾಸ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಜೈ ಆಂಜನೇಯ. ಬೆಟ್ಟ ಜಾಸ್ತಿ ದೊಡ್ಡದು ಬೀಳ್ತಾ ಇದೆ ಇವಾಗ. ಓಹೋ, ಗುರು ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಗುರು. ಶೂಸ್ ಜಾರ್ತಾ ಇದ್ದಾವೆ.
ಊರಲ್ಲೆಲ್ಲ ಭೀಮನ ಅಜ್ಜೆ ಹೆಜ್ಜೆ ಇದೆ ಅಂತ ಎಲ್ಲ ನೋಡೋಣ. ಅವ್ರು ಯುದ್ಧ ಮಾಡ್ಬೇಕಾದ್ರೆ ಅವ್ರ ಪಾದಲ್ ಗುರ್ತಿದೆ ಅಂತ ಬಂಡೆ ಮೇಲೆ ಇಲ್ಲ ಗೊತ್ತಾಗ್ತಾಯಿಲ್ಲ ನೋಡೋಣ. ವ್ಯೂ ಪಾಯಿಂಟ್ ಮಾತ್ರ ಮಸ್ತ್ ಇದೆ ಗುರು. ಇನ್ನು ಮೇಲೆ ಹೋಗ್ಬೇಕು ಗುರು, ಮೇಲೆ ಹೋಗ್ತೀರಿ. ಇಲ್ಲಿ ವ್ಯೂ ಪಾಯಿಂಟ್ ಇಲ್ಲಿ ಭೀಮನ ಹೆಜ್ಜೆ ಗುರುತಿದೆ ಅಂತ ಈ ಕಡೆ ಬಂದು ಈ ಕಡೆ ಇಲ್ಲ ಆ ಕಡೆ ಇದೆ ನೋಡೋಣ. ಸ್ವಲ್ಪ ಹೊತ್ತು ವಿಶ್ರಾಮ ತಗೊಂಡ್ಮೇಲೆ ಇಲ್ಲಿಂದ ಹೋಗ್ತಾ ಇದ್ರು ಗುರು. ತುಂಬ ರಿಸ್ಕಿ ಪ್ಲೇಸ್ ಗುರು ಇದು, ಸ್ವಲ್ಪ ಸ್ಕಿಪ್ ಆಗಿದೆ ಅಂದರೆ ಕೆಳಗಡೆ ಹೋಗಿ ಬೀಳ್ತೀರಿ. ಹುಷಾರಾಗಿ ಹೋಗ್ಬೇಕು. ಸ್ಟೆಪ್ಸ್ ಕೂಡ ಮಾಡಿಬಿಟ್ಟವ್ರು ಗುರು, ಫುಲ್ಲು ಪೀಕಲ್ಲಿದ್ದೀರಿ ಈಗ. ಓಹೋ ಭಯಂಕರ ಗುರು ಪ್ಲೇಸ್ ಮಾತ್ರ. ಓಹ್ ನೋಡಿ ಸ್ನೇಹಿತರೆ, ಈಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ಪ್ಲೇಸನ್ನು. ಅಲ್ಲಿ ಅಜ್ಜೆ ಗುರುತು ಅಂತ ಹೇಳ್ತಾರೆ. ಭೀಮ ಬಕಾಸುರ ಯುದ್ಧ ಮಾಡಬೇಕಾದ್ರೆ ಅಲ್ಲಿ ತುಳಿದಿರುವಂಥದ್ದು ಆ ರೀತಿ ಓಲಾಗಿದೆ ಅಂತ ಹೇಳಲಾಗುತ್ತೆ. ನಡಿಗುರು ಮುಂದೆ ಹುಷಾರಾಗಿ ನಡಿಗುರು. ಕೆಳಗಡೆ ಇದ್ದಾಗಿಂದ ಫುಲ್ಲು ಕೆಳಗಡೆಗೆ ಇದೆ ಗುರು. ಓ ದೇವ್ರೆ ಗುರು, ಆಗಲೇ ಹೇಳಿದ್ರಲ್ಲ ನನಗೆ ಏಕಚಕ್ರಿಪುರ ಅನ್ನುವಂಥ ಊರು, ಆಗ ದ್ವಾಪರ ಯುಗದಲ್ಲಿ ಇದ್ದಂತಹ ಒಂದು ಹೆಸರು ಅದು. ಈಗ ಇದನ್ನು ಕೈವಾರ ಅಂತ ಕರೀತಾರೆ. ಆ ಕೈವಾರದಲ್ಲಿ ಭೀಮ ಬಕಾಸುರನ ಬೆಟ್ಟಕ್ಕೆ ಬಂದಿದ್ದೀರಿ. ಫುಲ್ಲು ಪೀಕಲ್ಲಿ ಇದೊಂದು ಇದೆ, ಈ ಬಂಡೆಗಳನ್ನ ಹಾಕ್ಬಿಟ್ಟೆ ಬಕಾಸುರನ್ನ ಹಾಕಿ ಒಳಗಡೆ ಹಾಕಿ ಮುಚ್ಚಿಟ್ಟಿದ್ದಾನೆ ಭೀಮನ ಅಂತ ತೋರಿಸ್ಬೋದು. ಫುಲ್ ತೋರಿಸ ಕತೆ ಏನಂದ್ರೆ ಇದ್ರದ್ದು, ಆಗ ಭೀಮ ಪಾಂಡವರು ಏನು ಮಾಡ್ತಾರಂದ್ರೆ ವೇಷವನ್ನು ಮರೆಸ್ಕೊಂಡು ಈ ಏಕಚಕ್ರಿಪುರ ಅನ್ನೋ ನಗರದಲ್ಲಿ ಇರ್ತಾರೆ. ಅಲ್ಲಿ ಈ ಬಕಾಸುರ ಅನ್ನೋ ರಾಕ್ಷಸ ಆಗಿನಿಂದನೂ ಕಾಟ ಕೊಡ್ತಾ ಇರ್ತಾನೆ ಊರ ಮೇಲೆ ದಾಳಿ ಮಾಡೋದು, ಸಿಕ್ಕಿದ್ದೋ ಸಿಕ್ಕಿದ್ದನ್ನೆಲ್ಲ ತಿಂತಾ ಇರೋದು. ಆಗ ಆ ಊರಿನ ಜನರೆಲ್ಲ ಸೇರಿ ಸಂಧಿ ಮಾಡ್ಕೊತಾರೆ, ದಿನಕ್ಕೆ ಒಬ್ಬೊಬ್ಬರನ್ನ ಕಳಿಸಿರಿ, ಒಬ್ಬ ವ್ಯಕ್ತಿನ ಮತ್ತು ಎರಡು ಎತ್ತುಗಳು ಒಂದು ಬಂಡಿ ತುಂಬ ಊಟ ಕಳಿಸ್ತಾ ಇರ್ತಾರೆ. ದಿನನಿತ್ಯ ಅದು ಸಾಕ್ತಾ ಇರ್ತಂದೆ ಒಂದು ಆಗ ಒಂದು ಬ್ರಾಹ್ಮಣನ ಮನೆ ಸರ್ದಿ ಬರ್ತಿತ್ತು. ಆಗ ಆ ಬ್ರಾಹ್ಮಣನ ಮನೆಯಲ್ಲಿ ಒಬ್ಬೇ ಒಬ್ಬ ಹುಡುಗ ಒಬ್ಬೇ ಒಬ್ಬ ಗಂಡಸಿರ್ತಾನೆ ಗಂಡಸಗಳು. ಕುಂತಿದ್ದೇವೆ ಏನು ಮಾಡ್ತಾರಂದ್ರೆ ನನಗೆ 5 ಜನ ಮಕ್ಕಳಿದ್ದಾರೆ, 5 ಜನದಲ್ಲಿ ನಾನು ಯಾರನ್ನಾದ್ರೂ ಒಬ್ಬರು ಕಳಿಸಿರಿ, ಒಬ್ಬನ ಹೋದ್ರೂ ನನಗೆ ಇನ್ನು 4 ಜನ ಇರ್ತಾರೆ ಅಂತ ಹೇಳಿಬಿಟ್ಟು ಆಗ ಭೀಮನ್ನ ಕಳಿಸ್ತಾರೆ. ಒಂದು ಬಂಡಿ ತುಂಬ ಊಟ ಹಾಕಿ ಮತ್ತು ಎರಡೆತ್ತು ಬಂಡಿ ನೋಡ್ಕೊಂಡು ಬರ್ತಾ ಇರ್ಬೇಕಂದ್ರೆ ಆ ಬಂಡಿಯಿಂದ ಹೊಡ್ಕೊ ಬರಬೇಕಾದ್ರೆ ಆ ಬಂಡಿಯಲ್ಲಿರುವಂತಹ ಊಟಕ್ಕೆ ಅವನು ಆ ವಾಸನೆಗೆ ಇರೋಕ್ಕಾಗ್ತೀರಿ ತಿನ್ಬಿಡ್ತಾನೆ, ಅದು ತಿನ್ಬಿಟ್ಟು ಬರ್ತಾನೆ ಇಲ್ಲಿಗೆ. ನಾನಂತೂ ಭೀಮ ಅಂತ, ನಾನಂತೂ ಭೀಮಲ್ಲಿ ಅಷ್ಟೊಂದು ಬಂದು ತಿನ್ನೋದಿಲ್ಲ. ಭೀಮ ಬರ್ತಾನೆ, ಬರಬೇಕಾದ್ರೆ ಎಲ್ಲ ತಿನ್ಕೊಂಡು ಬರ್ತಾನೆ. ತಿಂದ್ಬಿಟ್ಟು ಬಂದು ಬಕಾಸನ ಮೇಲೆ ಮುಂದೆ ನಿಂತ್ಕೊಂಡ್ಮೇಲೆ ಎಲ್ಲಿ ನನ್ನ ಊಟ ಅಂತ ಕೇಳಿದ್ರೆ ನಿನ್ನ ಊಟ ಇಲ್ಲ ನಾನೇ ತಿಂದಾಕಿದ್ದೀನಿ ಅಂತ ಹೇಳಿದ್ರೆ ನನ್ನ ಊಟ ನೀನು ಹೆಂಗೆ ತಿಂದೆ ಅಂತ ಹೇಳಿ, ಆಯಿತು ನಾನೇ ನಿನ್ನ ಊಟ ಹಾಕ್ತೀನಿ, ಅದಕ್ಕೆ ಮೊದಲು ನಿನ್ನ ಮೇಲೆ ಯುದ್ಧ ಮಾಡಬೇಕು, ಯುದ್ಧ ಮಾಡಿ ನೀನು ನನ್ನನ್ನು ಸೋಲಿಸಿದ್ರೆ ನಾನು ನಿನ್ಗೆ ಊಟ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ. ಮೊದಲೇ ರಾಕ್ಷಸ ಬ್ರಹ್ಮ ಬಕಾಸುರ ಅವ್ರ ಮೇಲೆ ಯುದ್ಧ ಅಂದರೆ ತಮಾಷೆನಾ, ಓಕೆ ಮಾಡೇ ಬಿಡೋಣ ಅಂತ ಇಬ್ಬರು ಸಿದ್ಧರಾಗ್ತಾರೆ, ಯುದ್ಧ ಮಾಡ್ತಾರೆ. ಕೊನೆಗೆ ಯುದ್ಧ ಮಾಡಿ ನೋಡಿ ನಮ್ಮ ಸ್ನೇಹಿತರು ಸಹ ಬಂದಿದ್ದಾರೆ ಈಗ.
ಇಬ್ಬರು ಸಹ ಯುದ್ಧ ಮಾಡಿ ಕೊನೆಗೆ ಬಕಾಸುರ ಸಾಯ್ತಾನೆ. ಸತ್ತ ಮೇಲೆ ಅಂದ್ರೂ ಪೂರ್ತಿಯಾಗಿ ಸತ್ತಿರೋದಿಲ್ಲ, ಸೋತಿರ್ತಾನೆ. ಸೋತಿರ್ಬೇಕಾದ್ರೆ ಇಲ್ಲಿ ಗುಹೆ ನಮಗೂ ಸರಿಯಾಗಿ ಗೊತ್ತಾಗಲಿಲ್ಲ ಯಾವುದು ಅಂತ. ಗುಹೆಗೆ ಹಾಕಿ ಬಂಡೆನ ಹಾಕ್ತಾನಂತ, ಬಂಡೆನ ಅಡ್ಡ ಇಡ್ತಾರಂತೆ ಭೀಮ. ಅದು ಹಾಕಿದ ಮೇಲೆ ನಾನು ಏನಪ್ಪ ಆಗುತ್ತಂದ್ರೆ, ಆಗ ಬಕಾಸುರ ಹೇಳ್ತಾನಂತೆ, ನಾನು ಅಷ್ಟು ಬೇಗ ಸಾಯೋದಿಲ್ಲ, ನಾನು ತುಂಬ ದಿನ ಬದುಕಿರ್ತೀನಿ. ನಾನು ಬದುಕಿರೋವರೆಗೂ ವರ್ಷಕ್ಕೆ ಒಂದು ದಿನ ಶಿವರಾತ್ರಿ ಐ ಥಿಂಕ್ ಅನ್ಕೋತೀನಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಅವತ್ತಿನ ದಿನ ರಕ್ತ ಬಿಳಿ ಮತ್ತು ರೆಡ್ ಕಲರ್ ಕೀವು ಮತ್ತು ರಕ್ತ ಮಿಶ್ರಣವಾಗಿ ಬರ್ತದೆ ಅಂತ ಹೇಳಲಾಗುತ್ತೆ. ನಾವು ಒಂದ್ಸಲ ಬಂದು ನೋಡಬೇಕು ಆ ಸಂದರ್ಭದಲ್ಲಿ ಬರೋಣ. ಇದೇ ಬೆಟ್ಟದ ಪೀಕ್ ಸ್ಟೇಜಲ್ಲಿ ಇದ್ದೀವಿ ನಾವೀಗ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಗವಿ, ಇಲ್ಲಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ಗವಿ. ನೆಕ್ಸ್ಟ್ ನಾವೀಗ ಅಲ್ಲಿಗೆ ಹೋಗೋಣ. ನಾವೀಗ ಇಲ್ಲಿಂದ ಹೊರಡುವ ಸಮಯ ಬಂದಿದೆ. ಹಾಂ, ನೋಡಿದ್ರಲ್ಲ ಸ್ನೇಹಿತರೆ, ಯುದ್ಧ ಮಾತ್ರ ತುಂಬ ಭೀಕರವಾಗಿ ನಡೆದಿದೆ ಇಲ್ಲಿ. ಆ ಬಕಾಸರ ಏನು ಮಾಡ್ತಿದ್ದಂತೆ, ಅವ್ರು ತಂದಿರೋ ಊಟನೆಲ್ಲ ಆ ಬಂಡಿಗೆ ಹಾಕ್ಬಿಟ್ಟು ಬಂಡಿಯಲ್ಲಿರೋ ಊಟ ತಿನ್ಬಿಟ್ಟು ಕೆಳಗಡೆ ಬಿಸಾಕ್ತಾ ಇದ್ನಂತೆ. ಈ ಕಡೆ ಇಲ್ಲಿಂದ ಕೆಳಗಡೆ ಬಿಸಾಕಿ ಬಿಸಾಕಿದ ಮೇಲೆ ಆ ಊರಿನ ಜನಕ್ಕೆ ಅವಾಗ ಒಂಥರ ಸಿಗ್ನಲ್ ಥರ, ಬಂಡಿ ಬಿಸಾಕಿದ ಮೇಲೆ ಆ ಊಟ ಹೋಗಿ ಸೇರಿದೆ ಅವ್ರಿಗೆ ಅಂತ ಒಂದು ಸಿಗ್ನಲ್ ಅದು. ಅಲ್ಲಿವರೆಗೂ ಅವ್ರಿಗೆ ಭಯ ಇದ್ದೇ ಇರ್ತಾಯ್ತಂತೆ. ಇದಿಷ್ಟು ಈ ಬೆಟ್ಟದ ಕತೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ, ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ವೀಡಿಯೋಗಳು ತರ್ತಾನೆ ಇರ್ತೀರಿ. ಹಾಗೆ ನಮ್ಮ ಸ್ನೇಹಿತರಾದಂಥ ಚಾನಲ್ ಕೇಳ್ಗುರು ಬಿ ಸಿ ಟ್ರಾವೆಲರ್ಸ್ ಅಂತ ನಮ್ಮದು. ನಾನು ಚಂದನ್ ಕುಮಾರ್, ಭುವನೇಶ್ವರ್, ಇವರು ವೆಂಕಟೇಶ್, ಗಗನ್ ಅಂತ ನಾವು ನಾಲ್ಕು ಜನನೂ, ಎರಡು ಚಾನಲ್ ಇದೆ. ನಾವು ಇದೇ ರೀತಿ ಎಲ್ಲ ಕಡೆ ಟ್ರಾವೆಲ್ ಮಾಡಿ ತಿಳಿಸಿರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.